ಸಾಮಾನ್ಯವಾಗಿ ಮಕ್ಕಳ ಚಿತ್ರಕ್ಕೆ ಬಂಡವಾಳ ಹೂಡೋರು ಅಥವಾ ಅವುಗಳನ್ನು ನಿಲ್ಲಿಸಬೇಕು ಅಂತ ತೊಡಗೋರು ತುಂಬ ಕಡಿಮೆ. ಆ ಹಿನ್ನೆಲೆಯಲ್ಲಿ ನಾನು ವರದರಾಜ್ ಅವ್ರನ್ನ ಮತ್ತು ರಫೀಕ್ ಅವ್ರನ್ನ ಮತ್ತು ಇವರೆಲ್ಲರಿಗೂ ಹಿನ್ನೆಲೆಯಾಗಿರುವಂಥ ಗೆಳೆಯರಾದ ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರನ್ನು ಮೊದಲಿಗೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬರು ನಿರ್ಮಾಪಕರು ಮಕ್ಕಳ ಚಿತ್ರವನ್ನೇ ಯಾಕೆ ಮಾಡ್ತಾರೆ ಅನ್ನುವ ಹಿನ್ನೆಲೆಯನ್ನು ಇಟ್ಕೊಂಡು ನೋಡಿದ್ರೆ ಕನ್ನಡದಲ್ಲಿ ಸುಮಾರು 300 ಹೆಚ್ಚು ಅತ್ಯುತ್ತಮವಾದ ಮಕ್ಕಳ ಚಿತ್ರಗಳು ಬಂದಿವೆ. ಮತ್ತು ಆ ಮಕ್ಕಳನ್ನು ಇಟ್ಟುಕೊಂಡು ವ್ಯವಹಾರದ ಅಥವಾ ಭೂತ ಪ್ರೇತದ ವಿಷಯಗಳನ್ನು ಇಟ್ಕೊಂಡು ಮಾಡಿರೋ ಚಿತ್ರಗಳು ಕನ್ನಡದಲ್ಲಿವೆ. ಆದರೆ ಮಕ್ಕಳ ರಾಜ್ಯದಂತಹ ಒಂದು ಚಿತ್ರ ಅಥವಾ ತಾರೆ ಜಮೀನ್ ಪರ್ ಅಂತಹ ಚಿತ್ರ ಅಥವಾ ಚಿಲ್ಡ್ರನ್ಸ್ ಹೆವೆನ್ ಅನ್ನುವಂತಹ ಚಿತ್ರ ಅವು ನಮ್ಮ ಜೀವಿತಾವಧಿಯಲ್ಲಿ ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಫೈಂಡಿಂಗ್ ನೆಮೋ ಅನ್ನುವಂತಹ ಒಂದು ಹಾಲಿವುಡ್ಡಿನ ಕಾರ್ಟೂನ್ ಚಿತ್ರ ಇವತ್ತು ಮತ್ತೆ ಮತ್ತೆ ಗಳಿಸುವ ಅದರ ಗಳಿಕೆಯನ್ನು ನೋಡಿದ್ರೆ ಅಥವಾ ಡಿಸ್ನಿಲ್ಯಾಂಡ್ನಂಥವರು ಅಥವಾ ಹಾಲಿವುಡ್ನ ದೊಡ್ಡ ದೊಡ್ಡ ಸಂಸ್ಥೆಗಳು ಮಕ್ಕಳ ಮೇಲೆ ಹ್ಯಾರಿ ಪ್ಯಾಟರ್ ಅಂತಹ ಅಥವಾ ಬಹಳ ಪ್ರಸಿದ್ಧ ಜಂಗಲ್ ಬುಕ್ನಂತಹ ಅನೇಕ ಚಿತ್ರಗಳನ್ನು ಮಕ್ಕಳ ಮುಖೇನ ಬಹುಶಃ ಮಕ್ಕಳ ಮುಖೇನ ದುಡಿಮೆ ಬಹಳ ದೊಡ್ಡದಿದೆ. ಆದರೆ ನಾವು ಅದನ್ನು ಸರಿಯಾಗಿ ಪರಿಗಣಿಸಿಲ್ಲ ಅಂತ ಅನಿಸುತ್ತೆ. ಆದರೂ ಕನ್ನಡದಲ್ಲಿ ಚಿನ್ನಾರಿ ಮುತ್ತದಂತಹ ಕೊಟ್ರೇಶಿ ಕನಸುವಂತಹ ಚಿತ್ರಗಳು ಮನೆಮಾತಾಗಿ ಇವತ್ತಿಗೂ ಅವು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತವೆ. ಸೊ ಕನ್ನಡ ಚಿತ್ರರಂಗ ಅದರಲ್ಲೂ ಮುಖ್ಯವಾಗಿ ಎನ್ ಆರ್ ನಂಜುಂಡೇಗೌಡ ಅಂತ ನಮ್ಮ ಸ್ನೇಹಿತರೆ ಒಬ್ಬರಿದ್ದಾರೆ, ಅವರು ಚಿಲ್ಡ್ರನ್ಸ್ ಫಿಲ್ಮ್ ಇಂಡಿಯಾ ಅಂತ ಒಂದು ಸೊಸೈಟಿನೇ ಮಾಡಿಕೊಂಡು ಮಕ್ಕಳ ಚಿತ್ರಕ್ಕಾಗಿಯೇ ತಮ್ಮನ್ನು ತಾವು ಡೆಡಿಕೇಟ್ ಮಾಡೋವಂಥವರಿದ್ದಾರೆ. ಅನೇಕ ಜನ ನಿರ್ದೇಶಕರು ಮಕ್ಕಳ ಮೇಲೆ ಕೆಲಸ ಮಾಡಿರುವಂಥವರಿದ್ದಾರೆ. ಮಕ್ಕಳ ಮನಸ್ಸಿದೆಯಲ್ಲ ಅದು ಹೂತರ ನವಿರಾದ ಭಾವದ ಜೊತೆಯಲ್ಲಿ ಘಾಸಿಯಾಗದ ವಿಷಯದ ಜೊತೆಯಲ್ಲಿ ಬದುಕಬೇಕಾಗಿರುವಂತಹ ಆ ಹೂಗಳನ್ನು ಕಾಪಾಡಿದ ಹಾಗೆ ಮಕ್ಕಳನ್ನು ಕಾಪಾಡುವ ಒಂದು ಜವಾಬ್ದಾರಿ ಸೊಸೈಟಿ ಮೇಲೂ ಇದೆ, ನಿರ್ದೇಶಕರ ಮೇಲೂ ಇದೆ, ಪೋಷಕರ ಮೇಲೂ ಇದೆ. ಈ ಚಿತ್ರವನ್ನು ನೋಡಿದಾಗ ನನಗೆ ಅನ್ನಿಸ್ತು, ಎಷ್ಟೋ ಸಾರಿ ಹುಡುಗನ ಶೇಡ್ ನೋಡಿದಾಗ ತಾರೆ ಜಮೀನ್ ಪರ್ನ ಎಲ್ಲೋ ಒಂದು ದುಃಖ ಕಾಣ್ತಾ ಇದೆಯೇನೋ ಅಂತ ಅನ್ನಿಸ್ತಿತ್ತು. ಆದರೆ ಈ ಚಿತ್ರದ ವಿಶೇಷ ಏನಂದರೆ ಇದು ಒಂದು ವೈಜ್ಞಾನಿಕ ಚಿತ್ರ. ಮುಖ್ಯವಾಗಿ ಮೆಕ್ಯಾನಿಕಲ್ ಎಂಜಿನಿಯರಿಂಗನ್ನು ಕನ್ವರ್ಟ್ ಎಲೆಕ್ಟ್ರಿಕ್ ಎನರ್ಜಿಗಾಗಿ ಝೋಲಾಂಟ ಅನ್ನುವಂತಹ ಒಬ್ಬ ವಿಜ್ಞಾನಿಯ ಜೀವನವನ್ನು ನೆನಪು ಮಾಡುವಂತಹ ಚಿತ್ರ ಇದು. ಅದಕ್ಕಾಗಿ ನಾನು ಈ ತಂಡವನ್ನು ಮುಖ್ಯವಾಗಿ ನಿರ್ದೇಶಕರನ್ನು ಮೊದಲಿಗೆ ಅಭಿನಂದಿಸ್ತೀನಿ. ಯಾಕೆ ಅಂತಂದರೆ ಅವೈಜ್ಞಾನಿಕ ವಿಚಾರಗಳನ್ನೇ ಬಿತ್ತುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಂಥದ್ದೊಂದು ಒಳ್ಳೆಯ ವೈಜ್ಞಾನಿಕ ಚಿತ್ರವನ್ನು ಕೊಟ್ಟಿದ್ದೀರಲ್ಲ, ಮನೆ ಮುಂದೆ ಕೂತು ನೋಡಬೇಕಾಗಿರುವ ಚಿತ್ರ ಇದು. ಮಕ್ಕಳು ಸಿನಿಮಾ ನೋಡೋದಕ್ಕೆ ಮಕ್ಕಳನ್ನು ತೋರಿಸೋದಕ್ಕಾಗಿ ಪೋಷಕರು ಸಹಜವಾಗಿ ಬರಬೇಕು. ನಾವು ಮೊದಲ ಎಡಿಷನ್ನು ಲಿಟ್ಲ್ ಚಾಂಪ್ನ ರೀತಿಯಲ್ಲಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ಸ್ಗಳನ್ನು ತಂದಾಗ, ಪ್ರೋಗ್ರಾಮ್ ತಂದಾಗ ಈಗ ಎಷ್ಟು ಮುಗಿ ಬೀಳ್ತಾರೆ ಅಂದರೆ, ಸರ್ ಹೇಗಾದರೂ ಮಾಡಿ ನನ್ನ ಮಗನ ಒಂದು ಒಂದು ಡ್ರಾಮಾ ಜೂನಿಯರಲ್ಲಿ ಬರಂಗೆ ಮಾಡಿ ಸರ್. ಸೊ ಈಗ ಟೆಲಿವಿಷನ್ ಮೂಲಕ ಕೂಡ ಪರ್ಫಾರ್ಮಿಂಗ್ ಆರ್ಟ್ ಭಾಳ ವ್ಯಾಪಕವಾಗಿ ಬೆಳೆದಿದೆ, ಶಿಕ್ಷಣದ ಮತ್ತೊಂದು ಭಾಗ. ನಾವು ಮುಖ್ಯವಾಗಿ ಮಕ್ಕಳ ಚಿತ್ರವನ್ನು ನೋಡಬೇಕಾಗಿರೋದು ಮುಖ್ಯವಾಗಿ ಎಜುಕೇಟಿವ್ ಫಿಲಮ್ಸೇ ಆಗಿರ್ತವೆ. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ, ತಿದ್ದುವ ಅಥವಾ ಒಂದು ಅವರ ವೆಂಚರ್. ಈ ಕನ್ನಡದಲ್ಲೇ ಪುಟಾಣಿ ಏಜೆಂಟ್ 1-2-3 ಅಂತಹ ಸಿನಿಮಾ ಮಾಡಿರೋ ಪರಿಣಾಮ, ಅಥವಾ ಪ್ರಚಂಡ ಪುಟಾಣಿಗಳು ಅನ್ನುವಂತಹ ಚಿತ್ರ, ಅಥವಾ ನಾಗರಹೊಳೆ ಅಂತಹ ಚಿತ್ರ, ಬಹಳ ದೊಡ್ಡ ಟ್ರೆಂಡ್ ಸೆಟ್ಟರ್ಸ್ ಮಾಡಿರುವಂತಹ ಚಿತ್ರಗಳು ಕನ್ನಡದಲ್ಲಿವೆ. ನನಗನ್ಸುತ್ತೆ ಈ ಚಿತ್ರ ಕೂಡ ಅಂಥದ್ದೇ ಒಂದು ಸೆಟ್, ಒಂದು ಟ್ರೆಂಡ್ ಸೆಟ್ಟನ್ನು ಮಾಡುವಂತಹ ಚಿತ್ರ. ಮಕ್ಕಳ ವೈಜ್ಞಾನಿಕ ಮನೋಭಾವ ಇವತ್ತು ಎಷ್ಟು ವ್ಯಾಪಕವಾಗಿದೆ ಅಂದರೆ ಅದು ಥಿಯೇಟ್ರಲ್ಲಿದೆ, ವಿಜ್ಞಾನದ ನಾಟಕಗಳಲ್ಲಿದೆ, ವಿಜ್ಞಾನದ ಚಿತ್ರಗಳಲ್ಲಿದೆ. ಈ ವಿಷಯ ಒಂದು ಸೈಂಟಿಫಿಕ್ ಟೆಂಪರಮೆಂಟನ್ನು ಬಹಳ ಅದ್ಭುತವಾಗಿ, ಅದರಲ್ಲೂ ಸಂವಿಧಾನ ಕೊಡಮಾಡಲ್ಪಟ್ಟಂತಹ ನಮ್ಮ ಮುಖ್ಯ ಕರ್ತವ್ಯಗಳಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು ಪ್ರಚುರಪಡಿಸುವ ಒಂದು ವಿಷಯವಾಗಿ ಕೂಡ ಈ ಚಿತ್ರ ತನ್ನದೇ ಆದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಇಟ್ಟುಕೊಂಡಿದೆ ಅಂತ ಆಶಿಸ್ತಾ, ಮತ್ತು ಇಂತಹ ಚಿತ್ರಗಳಿಗೆ ಪ್ರೋತ್ಸಾಹವನ್ನು ನಾವು ಚಿತ್ರಮಂದಿರಗಳಿಗೆ ಮಕ್ಕಳ ಸಹಿತ ಪೋಷಕರು ಬಂದು ನೋಡದ ಹೊರತು ಇದು ಪ್ರೋತ್ಸಾಹ ನೀಡುವ ಬೇರೆ ಸಾಧ್ಯತೆ ಇರೋದಿಲ್ಲ ಅಂತ ಒಂದು ಪ್ರೋತ್ಸಾಹವನ್ನು ಈ ಚಿತ್ರ ಪಡೀಲಿ ಅಂತ ಆಶಿಸ್ತೀನಿ. ನಿರ್ಮಾಪಕರ ಶ್ರಮ ಸಾರ್ಥಕ ಆಗಿದೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ
ಯಾವ ಚಿತ್ರಗಳನ್ನು ಬೇಕಾದರೂ ತೆಗಿಬಹುದು. ಚಿತ್ರಗಳನ್ನು ತೆಗಿಯೋಕ್ಕೆ ನಿರ್ದೇಶಕರಲ್ಲಿ ಕಂಟೆಂಟ್ಗಳಿಗೆ ಏನು ಕಡಿಮೆ ಇಲ್ಲ, ಬೇಕಾದಷ್ಟಿದೆ. ಆದರೆ ಒಂದು ಉತ್ತಮ ಅಭಿರುಚಿಯನ್ನು ರೂಪಿಸುವಂತಹ ಚಿತ್ರವನ್ನೇ ತೆಗಿಬೇಕು ಅನ್ನುವ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ಅಭಿನಂದನಾರ್ಹವಾದ್ದು. ಕನ್ನಡ ಸಿನಿಮಾ ಸರಿಯಾದ ದಿಕ್ಕಿನಲ್ಲಿ ಮಕ್ಕಳ ಮನಸ್ಸನ್ನು ಕಟ್ಟುವ ಕೆಲಸವನ್ನು ಇಂತಹ ಚಿತ್ರಗಳ ಮುಖೇನ ಮಾಡ್ತಾ ಇದೆ ಅಂತ ನಾನು ತುಂಬ ಹರ್ಷಿಸ್ತೇನೆ ಮತ್ತು ಸಂತೋಷ ಆಗಿದೆ. ಒಂದು ಒಳ್ಳೆಯ ನೆನಪಿನಲ್ಲಿ ಉಳಿಯುವಂತಹ ಚಿತ್ರವನ್ನು ನೀವು ಮಾಡಿದ್ದೀರಿ, ಅದಕ್ಕಾಗಿ ನಿಮ್ಮ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅದ್ಭುತ ಅದ್ಭುತ ವೇದಿಕೆಗೆ ಆಗಮಿಸಬೇಕು. ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸಹ ನಿರ್ಮಾಪಕರಾಗಿ. ಇನ್ನು ನಿರ್ದೇಶಕರಾದಂತಹ ಮಹೇಶ್ ಕುಮಾರ್ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾರೆ.